ನೋಡಿಯಪ್ಪ, ಇದು ರಾಜಕಾರಣ. ಬಿಜೆಪಿಯವರು ಪ್ರತಿ ಹಂತದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾಲದಲ್ಲಿ ಎಷ್ಟು ಕೇಸ್ ವಾಪಸ್ ತಗೊಂಡಿದ್ದಾರೆ, ಅವರ ಪಾರ್ಟಿ ಕೇಡರ್ಸ್ ಮೇಲೆ, ಆರ್ ಎಸ್ ಎಸ್ ಅವ್ರ ಮೇಲೆ, ಬೇರೆ ಬೇರೆ ಬಜರಂಗ್ ದಳದವ್ರ ಮೇಲೆ, ಬೇರೆ ಬೇರೆ ಇದ್ರ ಮೇಲೆಲ್ಲ ಅನೇಕ ಆಕ್ಟಿವಿಟೀಸ್ನ ಬನ್ನಿ ಸರ್, ಬನ್ನಿ, ಮಾಡಿರೋದನ್ನೆಲ್ಲ ಅವ್ರು ವಾಪಸ್ ತೊಗೊಂಡಿದ್ದಾರೆ. ನಾವು ಪಟ್ಟಿ ಕೊಡ್ತೀವಿ. ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ, ಆಯ್ತಾ? ನಮಗೆ ಅವ್ರು ಯಾವುದಕ್ಕೂ ಕೂಡ ಭಾಗಿಯಾಗಿಲ್ಲ ಅನ್ನೋದು ನಮಗೆ ಸಾಬೀತಾಗಿದೆ. ರಾಜಕೀಯವಾಗಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ನಾವು ಏನು ರಾಜಕಾರಣ ಮಾಡ್ತಾ ಇಲ್ಲ, ನಾವು ನ್ಯಾಯವನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಕೆಲವು ಪೊಲಿಟಿಕಲ್ ಪ್ರೆಷರ್ ಅಲ್ಲಿ ಮಾಡಿರ್ತಾರೆ ಅವರು, ನಾನು ಇಲ್ಲ ಅಂತಲ್ಲ, ಬೇಕಾದಷ್ಟು ಪೊಲಿಟಿಕಲ್ ಪ್ರೆಷರ್ ಮಾಡಿದ್ದಾರೆ. ಕೊಲೆ ಆರೋಪ ಮತ್ತು ಪೊಲೀಸರ ಮೇಲೆ ಅಲ್ಲಿ ಜೀಪ್ ಚೆಕಪ್, ಇಂತಹ ಒಂದು ಕೇಸ್ಗಳಿದ್ದಾಗ ಹೇಗೆ ಸರ್ ಆಯ್ತು, ಅದನ್ನ ಸಪ್ರೇಟ್ ಆಗಿ ಮಾತಾಡೋಣ. ದೇರ್ ಇಸ್ ಎ ಕಮಿಟಿ, ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ. ಯಾವ ಸುಳ್ಳು ಮೊಕದ್ದಮೆಗಳಿದ್ರೆ ಅಥವಾ ಉದ್ದೇಶಪೂರ್ವಕವಾಗಿ ಮೊಕದ್ದಮೆಗಳು ಹಾಕದೇ ಇದ್ರೆ, ಹೋರಾಟಗಳು ಮಾಡಿ ಹಾಕಿದ್ರೆ ಅಂಥ ಕೇಸ್ಗಳನ್ನು ವಾಪಸ್ ತಗೊಳ್ಳಿಕ್ಕೆ ಒಂದು ಸಬ್ ಕಮಿಟಿ ಮಾಡಿದ್ದೀವಿ. ಅದು ಎಲ್ಲ ಕಾಲದಲ್ಲೂ ಇದೆ, ಬಿಜೆಪಿಯವ್ರ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲೂ ಇತ್ತು, ಈಗಲೂ ಇದೆ. ಸೊ ಅದು ಎಲ್ಲ ಇದು ಮಾಡಿ ಇದು ಸುಳ್ಳು ಕೇಸ್ ಇದೆ ಅಂಥೇಳಿ ವಾಪಸ್ ತಗೊಂಡಿದ್ದಾರೆ. ಸ ಕ್ಯಾಬಿನೆಟ್ ಮುಂದೆ ಬಂದಿತ್ತು, ಅವರು ಶಿಫಾರಸು ಮಾಡಿದ್ರು, ನಾವು ಒಪ್ಕೊಂಡಿದ್ದೀವಿ. ಮತ್ತೆ ಇದು ಇಟ್ ಹ್ಯಾಸ್ ಟು ಗೋ ಬಿಫೋರ್ ದಿ ಕೋರ್ಟ್. ಕೋರ್ಟ್ನವ್ರು ಅನುಮತಿ ಕೊಟ್ಟರೆ ಮಾತ್ರ ವಾಪಸ್ ತಗೊಳಕ್ಕಾಗೋದು, ಇಲ್ಲ ತಗೊಳಕ್ಕಾಗಲ್ಲ. ಗೊತ್ತಾಯ್ತಾ? ನಂಬರ್ ಒನ್. ನಂಬರ್ ಟೂ, ಇದು ಬಿಜೆಪಿಯವರು ಕೂಡ ಅನೇಕ ಕೇಸ್ಗಳು ತಗೊಂಡಿದ್ದಾರೆ. ನಾವು ಅವ್ರ ಮೇಲೂ ವಿತ್ಡ್ರಾ ಮಾಡಿದ್ದೀವಿ. ಹಾಂ, ಅವ್ರ ಮೇಲೂ ಕೂಡ ವಿತ್ಡ್ರಾ ಮಾಡಿದ್ದೀವಿ. ಈಗ ಚೀಫ್ ಹೇಳಿದ್ದಾರೆ, ಮತ್ತೆ ಅದನ್ನೇ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ ಪ್ರಯತ್ನ ಇಲ್ಲ. ಬಿಜೆಪಿಯವರು ಎಲ್ಲ ಸುಳ್ಳು ವಿಚಾರಗಳ ಮೇಲೆ, ನಿರಾಧಾರವಾದಂತ ಆರೋಪಗಳ ಮೇಲೇನೆ ಪ್ರತಿಭಟನೆ ಮಾಡೋದು. ಕಾಂಗ್ರೆಸ್ ಭಯೋತ್ಪಾದಕ ಬೆಂಬಲಿತ ಪಾರ್ಟಿ ಯಾವುದು? ನಮ್ಮ ಎಐಸಿಸಿ ಅಧ್ಯಕ್ಷ ಏನಂತ ಹೇಳ್ತಿದ್ರು, ಇಲ್ಲಿದ್ದಾಗ ಏನಂತ ಹೇಳ್ತಿದ್ರಿ, ನಮ್ಮ ಹತ್ರ ಬಂದ್ಬಿಟ್ಟಿದ್ರಲ್ಲ ಆಗೇನಂತ ಹೇಳ್ತಿದ್ರು, ಆಗೇನಾಗಿತ್ತು? ಕಾಂಗ್ರೆಸ್ ಅವ್ರಿಗೆ ಬಂದಿದ್ರಲ್ಲ ಇಲ್ಲಿಗೆ. ಜೋಶಿ ಅವರೇ ಒಬ್ಬ ಭಯೋತ್ಪಾದಕರು.